ಬಾ ಹೋಗೋಣ. ಡೆಕೋರೇಷನ್ ನೋಡಿ ಅತ್ತೆ, ಎಷ್ಟು ಚೆನ್ನಾಗಿದೆ. ಹೌದ್ ಕಣೆ, ಈ ಲಾಕ್ ಡೌನ್ ಅಲ್ಲೂ ಎಷ್ಟು ಖರ್ಚು ಮಾಡಿದ್ದಾರೆ ನೋಡು. ಹೌದು ಕಣೆ, ಆರಾಮಾಗಿದ್ದೀನಿ. ನೀನೇನು ಇಷ್ಟು ದಿನ ಕಾಣ್ಸಕ್ಕೆ ಇರ್ಲಿಲ್ಲ, ಎಲ್ಲಿದ್ದೆ ಇಷ್ಟು ದಿವಸ? ಅದು ನಾನು ಬೆಂಗಳೂರಿಗೆ ಹೋಗಿದ್ದೆ ಕಣ್ರಿ, ಮದ್ವೆಗೆ ಅಂತ ಬಂದಿದ್ದು. ಏನು, ಬೆಂಗಳೂರಿಂದ ಬಂದಿದ್ದ? ಕೊರೋನಾ ಟೆಸ್ಟ್ ಮಾಡಿದ್ದೀರಾ ಇಲ್ವಾ? ಕೊರೋನಾ ಟೆಸ್ಟಾ? ಅದ್ ನಿನ್ನೆ ಅಷ್ಟೇ ಮಾಡಿಸ್ಕೊಂಡ್ ಬಂದಿದ್ರಿ. ಮಾಡಿಸ್ಕೊಂಡು ಬಂದಿದ್ಯಲ್ಲ, ಹಂಗಾದ್ರೆ ಅಡ್ಡಿಲ್ಲ. ಇಷ್ಟು ದೊಡ್ಡ ಗಿಫ್ಟ್ ಬಾಕ್ಸ್ ತಂದಿದ್ದೀರಾ, ಒಳಗೆ ಏನಿದೆಯೋ? ಇದ್ರಲ್ಲಿ ಮಾಸ್ಕ್ ಮತ್ತೆ ಸ್ಟೆಪ್ಲೈಜರ್ ಇದೆ. ಈಗ ಇದೇ ನಡೀತಾ ಇರೋದಲ್ಲ, ಅದನ್ನೇ ಹಾಕೊಂಡು ಬಂದಿವಿ. ಏನು ಗಿಫ್ಟ್ ಅಲ್ಲಿ ಸ್ಟೆಪ್ಲೈಜರ್? ನಾನು ಫಸ್ಟ್ ಟೈಮ್ ಕೇಳ್ತಿರೋದು. ಅತ್ತೆ ಅದು ಸ್ಟೆಪ್ಲೈಜರ್ ಅಲ್ಲ, ಸ್ಯಾನಿಟೈಸರ್. ಅದೇ ಏನೋ ಒಂದು ಟೈಸರ್ ಕಣೆ. ಓ ಸ್ಯಾನಿಟೈಸರಾ? ಮದುಮಗಳಿಗೆ ನೋಡ್ದೇನೆ, ನೋಡಕ್ ಚೆನ್ನಾಗಿದ್ದಾಳ. ಹಾ ಚೆನ್ನಾಗಿದ್ದಾಳೆ ಆ ಹುಡುಗ, ಈ ಹುಡುಗಿ ಒಳ್ಳೆ ಮ್ಯಾಚ್ ಆಗುತ್ತೆ. ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ, ಆಮೇಲೆ ನೋಡೋಣ ಅಂತೆ. ಈಗ ಫಸ್ಟ್ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬಾ. ಸರಿ ಬನ್ನಿ ಹೋಗೋಣ. ಆಹಾ, ಇಲ್ಲಿ ನೋಡಿ ರತ್ನ, ಊಟದ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹೌದತ್ತೆ ನೋಡ್ತಿದ್ದೀನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಐಟಮ್ಸ್ ನೋಡಿ, ಏನೇನ್ ತಿನ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಎಲ್ಲ ತಿಂತೀನಿ ಇವತ್ತು. ಬಿರಿಯಾನಿ, ತಂದೂರಿ, ಲೆಗ್ ಪೀಸ್, ಐಸ್ ಕ್ರೀಮ್ ಎಲ್ಲ ತಿಂತೀನಿ. ನಾನು ಅಷ್ಟೇ ಎಲ್ಲ ತಿಂತೀನಿ. ಫಸ್ಟ್ ತಂದೂರಿ ಹಾಸ್ಕೊಳ್ಳೋಣ. ಅಣ್ಣ, ಮೂರು ಚಿಕನ್ ತಂದೂರಿ ಕೊಡಿ. ತಗೊಳ್ಳಿ. ಅಮ್ಮ ಅಲ್ಲಿ ಹೋಗಿ ಕುತ್ಕೊಂಡಿನಿ, ಇಲ್ಲಿ ಬೇರೆಯವರು ಹಾಕ್ಸ್ಕೊಳಕ್ ಬರ್ತಾರೆ. ಇಲ್ಲ ಅಣ್ಣ, ನಾವು ಬೇಗ ಬೇಗ ತಿಂತೀವಿ, ಮತ್ತೆ ಬೇರೆ ಐಟಮ್ಸ್ ಹಾಕ್ಸ್ಕೋಬೇಕಲ್ಲ. 5 minutes later. ಅಯ್ಯೋ ರತ್ನ, ಇದು ಒಂದು ತಿಂದು ಸಾಕಾಯ್ತು ಕಣೆ, ಹೊಟ್ಟೆ ತುಂಬಿತು, ಬೇರೆ ಏನು ತಿನ್ನಕಾಗಲ್ಲ ಈಗ. ಹೌದತ್ತೆ ನನಗೂ ಅಷ್ಟೇ, ಇದು ಒಂದು ತಿಂದಿದ್ದು ಹೊಟ್ಟೆ ತುಂಬಿತು. ಏನ್ ಹಾಕಿದ್ರು ಇದ್ರಲ್ಲಿ, ಆದ್ರೆ ಒಳ್ಳೆ ಟೇಸ್ಟ್ ಇತ್ತು. ಒಳ್ಳೆ ಟೇಸ್ಟ್ ಇತ್ತು, ಆದ್ರೆ ಬೇರೆ ಐಟಮ್ ತಿನ್ನೋಣ ಅಂದ್ರೆ ಹೊಟ್ಟೆಯಲ್ಲಿ ಜಾಗ ಇಲ್ಲ ಅಲ್ಲ. ನನ್ಗೆ ಸಾಕು ಕಣೆ, ನನ್ಗೇನು ಬೇಡ, ಈಗ ಬಾ ಮನೆ ಹೋಗೋಣ. ನನಗೂ ಅಷ್ಟೇ, ಏನು ಬೇಡ, ಬನ್ನಿ ಹೋಗೋಣ. ನಾನ್ ಮನೆ ಹೋಗ್ತೀನಿ ಕಣೆ, ನನ್ಗೆ ಸಾಕಾಯ್ತು. ಮದು ಮಗಳಿಗೆ ನೋಡಲ್ವಾ? ಈಗ ಹೋಗ್ತಾ ನೋಡ್ಕೊಂಡು ಹೋಗ್ತೀನಿ. ಆಯ್ತ್ ಬನ್ನಿ ಹೋಗೋಣ. ಅತ್ತೆ ಸೀತಕ್ಕ ಈಗ ಬಂದ್ರಲ್ಲ. ರತ್ನ ಊಟ ಮಾಡ್ದೇನೆ? ಹೌದ್ ಸೀತಕ್ಕ ಮಾಡ್ದೆ. ಸೀತಕ್ಕ ಆರಾಮಾಗಿದ್ದೀರಾ? ಹೌದ್ ಕಣೆ ನಾನ್ ಆರಾಮಿದ್ದೀನಿ. ನೀನ್ ಯಾವಾಗ ಬಂದಿದ್ದು ಬೆಂಗಳೂರಿಂದ? ನಿನ್ನೆ ಅಷ್ಟೇ ಬಂದಿದ್ರಿ ಮದ್ವೆಗಂತ. ಹೌದಾ, ಕೊರೋನಾ ಚೆಕ್ ಮಾಡ್ಸಿದ್ಯೋ ಇಲ್ವಾ? ನಿನ್ನೆ ಅಷ್ಟೇ ಮಾಡ್ಸಿದ್ದು, ಆದ್ರೆ ರಿಪೋರ್ಟ್ ಇನ್ನು ಬಂದಿಲ್ಲ. ಏನು ರಿಪೋರ್ಟ್ ಬಂದಿಲ್ವಾ? ಏ ಬಂತು ಬಂತು, ರಿಪೋರ್ಟ್ ಬಂತು ರೀ. ಏನ್ ಬಂತು, ಏನ್ ರಿಪೋರ್ಟ್ ಬಂತು, ಬೇಗ ಹೇಳು. ಅಯ್ಯೋ ನನ್ಗೆ ಕೊರೋನಾ ಪಾಸಿಟಿವ್ ಅಂತ ಕಂಡ್ರಿ, ನಾನ್ ಬೇಗ ಮನೆ ಹೋಗ್ತೀನಿ. ಅತ್ತೆ ಇವರಿಗೆ ಕೊರೋನಾ ಪಾಸಿಟಿವ್ ಅಂತ ಓಡ್ ಹೋದ್ರು, ಈಗ ನಮ್ ಕತೆ ಏನು? ಅಯ್ಯೋ ಹೌದಲ್ಲ, ನನ್ಗೂ ಹೆದರಿಕೆ ಆಗ್ತಿದೆ, ಈಗ ಬೇಗ ಮನೆ ಹೋಗೋಣ ಬಾ. ಸೀತಕ್ಕ ನಾವು ಹೋಗ್ತೀವಿ. ಆಯ್ತ್ ರತ್ನ, ನಾನು ಹೋಗ್ತೀನಿ, ನನ್ಗೆ ಈ ಊಟನು ಬೇಡ ಏನು ಬೇಡ. ಬೇಗ ಬಾರೆ ರತ್ನ, ಹೋಗೋಣ. 3 days later. ಆಗ್ತಿಲ್ಲ ಗಣೇ ರತ್ನ, ನನ್ಗೆ ಜೀವ ಹೋಗ್ದಂಗ ಆಗ್ತಿದೆ. ನನ್ಗೂ ಅಷ್ಟೇ ಅತ್ತೆ, ಏನೇನೋ ಆಗ್ತಿದೆ. ಏನಾಯ್ತು ರತ್ನ? ಅಮ್ಮ ಏನಾಯ್ತು ನಿಮ್ಗೆ? ಆಗ್ತಿಲ್ಲ ಗಣೋ, ಜೀವ ಹೋಗ್ದಂಗ ಆಗ್ತಿದೆ. ಅಯ್ಯೋ ಜೋರ್ ಜ್ವರ ಬಂದಿದೆ ಗಣೋ. ಅಯ್ಯೋ ಅಮ್ಮ, ಈಗ್ಲೇ ಆಸ್ಪತ್ರೆಗೆ ಹೋಗೋಣ. ನನ್ಗೆ ಮುಟ್ಬೇಡ ಗಣೋ, ದೂರ ಹೋಗು, ದೂರ ಹೋಗು. ಯಾಕಮ್ಮ? ರೀ ಅದು ಮದುವೆಯಲ್ಲಿ ಜ್ಯೋತಿ ಬೆಂಗಳೂರಿಂದ ಬಂದಿದ್ಲು, ಅವಳಿಗೆ ಕೊರೋನಾ ಪಾಸಿಟಿವ್ ಅಂತೆ. ಅಯ್ಯೋ ನಾನ್ ನಿಮ್ಗೆ ಹೇಳಿದ್ದೆ ಹೋಗ್ಬೇಡ್ರಿ ಅಂತ, ನಂದು ಒಂದು ಮಾತು ಕೇಳಲ್ಲ ನೀವು, ಮದುವೆ ಮದುವೆ ಅಂತ ಹೋದ್ರಿ. ನೀವು ದೂರ ಹೋಗಿ, ನಮ್ಮ ಹತ್ರ ಬರ್ಬೇಡಿ. ನಿಮ್ಮಿಬ್ರಿಗೆ ಏನು ಆಗಲ್ಲ, ನಾನಿದ್ದೀನಿ, ಈಗ್ಲೇ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಅಯ್ಯೋ ತಮ್ಮಣ್ಣಿ ನೀನ್ ಇಲ್ಲಿ ಬರ್ಬೇಡ, ಒಳಗ್ ಹೋಗ್. ನಿನ್ನ ಅಮ್ಮಂಗ್ ಮತ್ತೆ ಅಜ್ಜಿಗೆ ಕೊರೋನಾ ಆಗಿದೆ ಅನ್ಸುತ್ತೆ, ನಾನು ಇವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನೀನ್ ಒಳಗೆ ಇರು. ಬ್ಯಾಡ ಕಣ ತಮ್ಮಣ್ಣಿ, ನಿನ್ಗೆ ಗೊತ್ತಲ್ಲ ಯಾಕಂತ, ನಿನ್ ಪಕ್ಕದ ಮನೆಯಲ್ಲಿ ಹೋಗಿರು, ನಾವು ಹೋಗಿ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಒತ್ತಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬಾ